ದೇವೇಗೌಡರ 86ನೇ ಹುಟ್ಟುಹಬ್ಬದ ಹಿನ್ನೆಲೆ ಇವತ್ತು ತಿರುಪತಿಗೆ ದೇವೇಗೌಡರು ತೆರಳುತ್ತಾರೆ. ಮಧ್ಯಾಹ್ನ ವೇಳೆಗೆ ತಿರುಪತಿಗೆ ದೇವೇಗೌಡರು ಹೋಗ್ತಾ ಇದ್ದಾರೆ. ನಾಳೆ ಎಚ್ ಡಿ ದೇವೇಗೌಡರ 86ನೇ ಹುಟ್ಟುಹಬ್ಬದ ಹಿನ್ನೆಲೆ ಇವತ್ತು ತಿರುಪತಿಗೆ ದೇವೇಗೌಡರು ತೆರಳುತ್ತಾರೆ. ಮಧ್ಯಾಹ್ನದ ವೇಳೆಗೆ ತಿರುಪತಿಗೆ ತೆರಳುತ್ತಾರೆ ದೇವೇಗೌಡರು. ತಿರುಪತಿಗೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಅವರ ಧರ್ಮಪತ್ನಿ ಚೆನ್ನಮ್ಮ ಜೊತೆ ವಿಶೇಷ ವಿಮಾನದಲ್ಲಿ ತಿರುಪತಿಗೆ ದೇವೇಗೌಡರು ಮಧ್ಯಾಹ್ನದ ಹೊತ್ತಿಗೆ ತೆರಳಲಿದ್ದಾರೆ. ನಾಳೆ ಅವರದು 86ನೇ ಹುಟ್ಟುಹಬ್ಬ ಇದೆ, ಹಾಗಾಗಿ ತಿರುಪತಿಗೆ ತೆರಳಿ ಅಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ. ಸಂಧ್ಯಾ, ದೇವೇಗೌಡರ ಹುಟ್ಟುಹಬ್ಬ ನಾಳೆ, ಅದಕ್ಕಾಗಿ ತಿರುಪತಿ ಹೋಗ್ತಾ ಇದ್ದಾರೆ ಮಧ್ಯಾಹ್ನದ ವೇಳೆಗೆ. ಏನೆಲ್ಲ ಇರುತ್ತೆ ಇವತ್ತು ಅಂತ ಪ್ರಭು? ಏನು ಈ ಬಾರಿಯಾಗಿ ನಾನು ನನ್ನ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸ್ಕೊಳ್ತೀನಿ, ಎಲ್ಲರಿಗೂ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತ ಕಳೆದ 2 ತಿಂಗಳ ಹಿಂದಷ್ಟೇ ಸುದ್ದಿಗೋಷ್ಠಿ ನಡೆಸಿ ದೇವೇಗೌಡರು ಹೇಳಿಕೆಯನ್ನು ನೀಡಿದ್ರು. ಆದ್ರೆ ನಿನ್ನೆ ಕಳೆದ 3 ದಿನಗಳಿಂದ ನಡೆಸಿದ ಬೆಳವಣಿಗೆಯಿಂದ ಈಗಾಗಲೇ ದೇವೇಗೌಡರು ಒಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ್ದೇ ನನ್ಗೆ ಈ ನಡೀತಿರ್ತ ಬೆಳವಣಿಗೆ ಬೇಸರ ವ್ಯಕ್ತಪಡಿಸಿದ ಅಂತ ಹೇಳಿದ್ರೆ, ಹಾಗಾಗಿ ನೋಡಿದ್ರೆ ನಾಳೆ ಅವರು ಅಷ್ಟೇನೆ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲ್ಲ ಅಂತ ಮಾಹಿತಿ ಕೂಡ ಇದೆ. ಪ್ರತಿ ವರ್ಷದಂತೆ ಪ್ರತಿ ವರ್ಷ ಕೂಡ ದೇವೇಗೌಡರು ತಮ್ಮ ಹುಟ್ಟುಹಬ್ಬದ ಹಿಂದಿನ ದಿನ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ಬೆಳಗಿನ ಜಾವದಲ್ಲಿ ಪೂಜೆಯನ್ನು ಪಾಲ್ಗೊಂಡು ಬಳಿಕ ಬೆಂಗಳೂರಿಗೆ ಬಂದು ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಅದೇ ರೀತಿ ಕೂಡ ಇವತ್ತು ಸಂಜೆ ಪತ್ನಿ ಚೆನ್ನಮ್ಮ ಜೊತೆಯಲ್ಲಿ ದೇವೇಗೌಡರು ನಾಳೆ ಏನವರ 86ನೇ ಹುಟ್ಟುಹಬ್ಬ ಇದೆ, ಆ ಹಿನ್ನೆಲೆಯಲ್ಲಿ ತಿರುಪತಿಗೆ ಸಂಜೆ ತೆರಳುತ್ತಾ ಇದ್ದಾರೆ ಪತ್ನಿ ಜೊತೆಗೆ. ಅಲ್ಲಿ ರಾತ್ರಿ ತಂಗಿ ಬೆಳಗ್ಗೆ ಪೂಜೆಯನ್ನು ನಡೆಸಿ ತಿಮ್ಮಪ್ಪನ ದರ್ಶನ ಪಡೆದ ಬಳಿಕ ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿ ಕಾರ್ಯಕರ್ತರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬಹುದು ಅಥವಾ ಆಚರಿಸಿಕೊಳ್ತೇನೆ ಇರಬಹುದು. ಯಾಕಂದ್ರೆ ಈಗಾಗಲೇ ತಮ್ಮ ಬೇಸರ 3 ದಿನಗಳ ಬೆಳವಣಿಗೆಯಿಂದ ಬೇಸರ ದೇವೇಗೌಡರು ವ್ಯಕ್ತಪಡಿಸಿ ಸ್ಪಷ್ಟಪಡಿಸಿದ್ದಾರೆ. ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ.